ಅಮ್ಮ, ನಮ್ಮನ್ನ ಕ್ಷಮಿಸಿ ಅಮ್ಮ. ಇನ್ಮೇಲೆ ನಮ್ ಬಟ್ಟೆಗಳನ್ನ ಕೊಳೆ ಮಾಡ್ಕೊಳಲ್ಲ. ಹೋದ್ ಸಾರಿ ಕೂಡ ನೀನು ಇದನ್ನೇ ಹೇಳ್ದೆ ಬಾಲ್ ಗಣೇಶ್. ಇಲ್ಲ ಇಲ್ಲ, ಈ ಸಾರಿ ನಾನು ನಿಜಾನೇ ಹೇಳ್ತೀನಮ್ಮ. ಗಲಾಟೆ ಮಾಡ್ದೆ ಎಲ್ರೂ ನಿಮ್ ಕೆಲ್ಸ ಮಾಡಿ, ಇಲ್ಲಾಂದ್ರೆ ಕಾರ್ತಿಕೇಯನ್ ಬಟ್ಟೆ ಕೂಡ ನೀವೇ ಒಗಿಬೇಕು. ಸ್ವಾಮಿ, ನಾವು ಮಾತಾಡದೆ ಕೆಲಸ ಮಾಡೋದು ಒಳ್ಳೇದು, ಇಲ್ಲಾಂದ್ರೆ ಸಮಸ್ಯೆ ವಿಪರೀತವಾಗುತ್ತೆ ಸ್ವಾಮಿ. ನೀನ್ ಸರಿಯಾಗಿ ಹೇಳ್ತೀಯ ನಂದಿ. ಇನ್ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಬರ್ತೀನಿ. ಅಷ್ಟರಲ್ಲಿ ಎಲ್ಲಾ ಬಟ್ಟೆಗಳನ್ನು ಒಗೆದು ಒಣಗಾಕಿರ್ಬೇಕು. ಅದ್ ಮಾತ್ರ ಅಲ್ಲ, ಯಾರಾದ್ರೂ ಏನಾದ್ರೂ ಗಲಾಟೆ ಮಾಡಿದ್ರೆ ದಿನಾಗ್ಲೂ ನಿಮ್ ಬಟ್ಟೆನ ನೀವೇ ಒಗಿಬೇಕಾಗತ್ತೆ. ಎಲ್ರ ಬಟ್ಟೆನೂ ಒಗಿಬೇಕು, ಗೊತ್ತಾಯ್ತಾ? ಹಾಗೆ ಹೇಳ್ತೀರಾ? ಏನ್ರಪ್ಪ ನೀವು, ಅವ್ರಿಗೆ ಏನು ಗೊತ್ತಾಗಲ್ಲ. ಸ್ವಾಮಿ, ಇವನ್ ಏನ್ ಹೇಳ್ತಾನೆ ಅಂದ್ರೆ ಅಮ್ಮ ಹೊರಟೋದ್ರು ಅಂತ. ಈಗ ನೀವು ನಿಮ್ ಕೆಲ್ಸನ ಧಾರಾಳವಾಗಿ ಮಾಡ್ಬೋದು. ಬಾಲ್ ಗಣೇಶ, ನೀನು ತುಂಟಾಟ ಮಾಡದೆ ಇರಲ್ಲ ಅಲ್ವಾ? ಇಲ್ಲಮ್ಮ, ಅದು ಬಂದು ನಾನು. ನೀನ್ ಹೀಗೆ ಮಾಡಕ್ಕೆ ನಿನ್ ಸ್ನೇಹಿತರೇ ಕಾರಣ, ನಿನಗೆ ಉತ್ಸಾಹ ತುಂಬತಾರೆ. ಇಲ್ಲಮ್ಮ, ಹಾಗೆಲ್ಲ ಏನಿಲ್ಲ. ಅದೇನೇ ಇರ್ಲಿ, ನೀವು ಬಟ್ಟೆಗಳನ್ನು ಮಾಯಾ ಮಂತ್ರದಿಂದಲ್ಲ, ನೀವು ಕೈಯಿಂದಲೇ ಒಗಿಬೇಕು. ಏನಾಯ್ತು ಪಾರ್ವತಿ, ಯಾಕೆ ಈ ರೀತಿ ಮಕ್ಕಳನ್ನೆಲ್ಲ ಬೈತಾ ಇದೀಯಾ? ಬೈದೆ ಇನ್ನೇನ್ ಮಾಡ್ಲಿ ಮಹಾದೇವ, ನಿಮ್ ಮಗನು ಅವನ್ ಸ್ನೇಹಿತರು ಸೇರಿ ದಿನ ಪೂರ್ತಿ ನನ್ನ ಕೆಲಸ ಮಾಡೋ ಹಾಗೆ ಮಾಡ್ತಾ ಇರ್ತಾರೆ. ಒಂದ್ ದಿನಕ್ಕೆ 4-5 ಸಾರಿ ಬಟ್ಟೆ ಬದಲಾಯಿಸ್ತಾನೆ ಇರ್ತಾರೆ. ನಾನೇನು ಬಟ್ಟೆ ಒಗೆಯೋ ಯಂತ್ರನಾ? ಆಮೇಲೆ ಇವ್ರಿಗೆ ಆಹಾರ ಬೇರೆ ನಾನ್ ತಯಾರಿಸ್ಬೇಕಲ್ವಾ? ಪಾರ್ವತಿ, ರಾಕ್ಷಸನೇ ಧ್ವಂಸ ಮಾಡೋ ಈ ಬಾಲಕನಿಗೆ ಸ್ವಲ್ಪ ಕೂಡ ತೀಟೆ ಮಾಡೋದಿಕ್ಕೆ ಅಕ್ಕಿಲ್ವಾ ಏನು? ಓ, ನಿಮ್ಗೆ ನಿಮ್ ಮಗನ ಮೇಲೆ ಅಷ್ಟೊಂದ್ ಪ್ರೀತಿ ಇದ್ರೆ ಒಂದ್ ಕೆಲ್ಸ ಮಾಡಿ, ಇನ್ಮೇಲಿಂದ ನೀವೇ ಮನೆ ಕೆಲ್ಸ ಎಲ್ಲ ಮಾಡ್ಬಿಡಿ. ತಂದೆ, ನೀವೇ ಅಮ್ಮನಿಗೆ ಅರ್ಥ ಮಾಡಿಸ್ಬೇಕು. ಪಾರ್ವತಿ, ನಾನ್ ಮೊದಲೇ ಚಿಂತೆಯಲ್ಲಿದ್ದೆ, ಈ ರೀತಿ ಕೋಪ ಮಾಡ್ಕೊಂಡು ನನ್ ಚಿಂತೆನ ಇನ್ನೂ ಹೆಚ್ಚು ಮಾಡ್ಕೊಂಡಿದ್ದೀನಲ್ಲ. ತ್ರಿಲೋಕ ಮೂರ್ತಿಗೆ ಚಿಂತೆನ? ಪಾರ್ವತಿ, ನಾನು ತುಂಬಾ ದಿವಸದಿಂದ ಒಂದು ಯಾಗ ಮಾಡಬೇಕು ಅಂತ ಯೋಚನೆಯಲ್ಲಿದ್ದೀನಿ. ಅದರಿಂದ ಎಲ್ಲಾ ದೇವತೆಗಳಿಗೂ ದೇವರುಗಳಿಗೂ ದೊಡ್ಡ ಶಕ್ತಿ ಸಿಗುತ್ತೆ. ಆದ್ರೆ ಅದರಲ್ಲಿ ಚಿಂತೆ ಮಾಡೋದೇನಿದೆ ಸ್ವಾಮಿ? ಪಾರ್ವತಿ ಯೋಚನೆ ಮಾಡೋ ವಿಷಯ ಏನಂದ್ರೆ, ನಾಳೆನೆ ಈ ಕಾರ್ಯಕ್ರಮಕ್ಕೆ ಒಳ್ಳೆ ಮುಹೂರ್ತ ದಿನ ಸಿಕ್ಕಿದೆ, ಅದರಲ್ಲಿ ಎಲ್ಲಾ ದೇವತೆಗಳು ದೇವರುಗಳು ಭಾಗವಹಿಸಿದರೆ ಒಳ್ಳೇದು, ಇಲ್ಲ ಅಂದ್ರೆ ಇದರ ಫಲ ಯಾರಿಗೂ ಸಿಕ್ಕಲ್ಲ. ಆದ್ರೆ ಈ ಕಮ್ಮಿ ಸಮಯದಲ್ಲಿ ಎಲ್ಲಾ ದೇವರು ದೇವತೆಗಳನ್ನು ನೋಡಿ ಕರೆಯೋದು ಸುಲಭವಾದ ವಿಷಯ ಅಲ್ಲ. ನನಗೇನೋ ಇದು ಯೋಚನೆ ಮಾಡೋ ವಿಷಯ ಅಂತ ಅನ್ಸಿಲ್ಲ ಪ್ರಭು. ಎಲ್ಲಾ ದೇವಿಯರನ್ನು ದೇವತೆಗಳನ್ನು ಕರೆಯೋಕೆ ನೀವು ದೇವಗಣಗಳನ್ನ ಕಳಿಸ್ಬೋದಲ್ಲ. ನೀವ್ ಹೇಳೋ ತರ ಎಲ್ಲಾ ದೇವಗಣಗಳನ್ನು ಕಳಿಸಿ ಈ ಕಾರ್ಯಕ್ರಮದಲ್ಲಿ ಏನಾದ್ರೂ ಒಂದು ತಪ್ಪು ಮಾಡ್ಬಿಟ್ರೆ, ಯಾರಾದ್ರು ಒಬ್ಬರನ್ನ ಕರೆಯೋದನ್ನ ಕೂಡ ಮರ್ತೋಗ್ಬಿಟ್ರೆ ಆಮೇಲೆ ಈ ಕಾರ್ಯಕ್ರಮನೇ ತಪ್ಪಾಗ್ಬಿಡುತ್ತೆ. ಹಾಗಾದ್ರೆ ನೀವು ಯಾವ ಗಣಗಳನ್ನು ಕಳಿಸದೆ ನಮ್ಮ ಬಾಲ ಗಣೇಶನ್ನ ಕಳಿಸಿದ್ರೆ ಒಳ್ಳೇದು ಅನ್ಸುತ್ತೆ. ಬೇಗನೆ ಅವನು ಸರಿಯಾಗಿ ಕೆಲಸ ಮುಗಿಸಿ ಬರ್ತಾನೆ. ಆಲೋಚನೆ ತುಂಬಾ ಚೆನ್ನಾಗೇ ಇದೆ. ನನಗೆ ಅರ್ಥ ಆಯ್ತು ಮಹಾಸ್ವಾಮಿ. ಹಾಗ ಅರ್ಥ ಆಯ್ತು ಅಂದ್ರೆ ಏನ್ ಹೇಳ್ ನೋಡೋಣ, ಯಾರ್ಯಾರು ಏನೇನ್ ಕೆಲಸ ಮಾಡ್ಬೇಕು ಹೇಳಿ. ನಾನು ಹವನ ಕುಂಟ ತಯಾರಿಸ್ತೀನಿ. ನಾನು ಅಗಮು ಹೋಮಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನು ತರ್ತೀವಿ. ನಾನು ಯಾಗ ಮಾಡೋ ಜಾಗನ ಶುದ್ಧ ಮಾಡ್ತೀನಿ.
ಹಾಗಾದ್ರೆ ಹೋಗಿ ಅವ್ರವ್ರ ಕೆಲಸನ ಒಳ್ಳೆ ರೀತಿಯಲ್ಲಿ ಆರಂಭಿಸಿ. ಪ್ರಣಾಮಗಳು ತಂದೆ. ನೀವ್ ನನಗೆ ಯಾವ ಕೆಲಸನು ಹೇಳಲೇ ಇಲ್ಲ. ಹೌದು, ನನಗೂ ಕೆಲಸ ಕೊಡ್ಲಿಲ್ವಲ್ಲ. ಗಣೇಶ, ಈ ಸಮಯ ನೀನ್ ಆಟ ಆಡೋ ಸಮಯ ಅಲ್ವಾ? ನೀನ್ ಈ ಕೆಲಸ ನೋಡಿದ್ರೆ ಆಟಾಡೋದ್ ಯಾವಾಗ ಹೇಳು? ನಾನು ಆಮೇಲೆ ಆಟಾಡಕ್ಕೆ ಹೋಗ್ತೀನಿ ತಂದೆ, ನೀವು ಮೊದಲನೇ ಕೆಲಸ ಕೊಡಿ. ನಿಮ್ಗೆ ಸಹಾಯ ಮಾಡ್ತೀನಿ ತಂದೆ. ನೀನ್ ನನ್ ಕೆಲ್ಸಕ್ಕೆ ಸಹಾಯ ಮಾಡ್ಬೇಕು ಅನ್ಕೋತಿದ್ಯಾ? ಸರಿ ಬಾಲಗಣೇಶ, ನೀನು ಮೂಷಿಕನು ನನಗೆ ಸಹಾಯ ಮಾಡ್ಬೇಕು ಅನ್ಕೋತಿದ್ದೀರಲ್ವಾ? ಹಾಗಾದ್ರೆ ಈಗ ಮಾಡಿ, ನೀವಿಬ್ರು ಈಗ್ಲೇ ಹೋಗಿ ಎಲ್ಲಾ ದೇವರು ದೇವತೆಗಳನ್ನ ನೋಡಿ ನನ್ ಪರವಾಗಿ ಎಲ್ಲಾರನು ಕಾರ್ಯಕ್ರಮಕ್ಕೆ ಕರ್ಕೊಂಡ್ ಬರ್ಬೇಕು. ಹಾಗೆ ಆಗ್ಲಿ ತಂದೆ, ನಾನು ಮೂಷಿಕನು ಹೋಗಿ ಎಲ್ಲರನ್ನು ಕರ್ಕೊಂಡ್ ಬರ್ತೀವಿ. ತಂದೆ, ಆದ್ರೆ ಏನು ಅದು ಇದು ಅಂತ ಏನ್ ಬಾಲಗಣೇಶ? ತಂದೆ, ನೀವು ಕೊಟ್ಟ ಕೆಲಸವನ್ನು ನಾನು ಸರಿಯಾಗಿ ಮುಗಿಸಿ ತೋರಿಸ್ತೀನಿ. ಆದ್ರೆ ಇಷ್ಟು ಕಮ್ಮಿ ಸಮಯದಲ್ಲಿ ದೇವಾನ್ ದೇವತೆಗಳನ್ನು ಹೇಗೆ ನಾವು ಕರೆಯೋದು? ಈ ಕೆಲಸನ ನೀನು ಒಪ್ಕೊಳಕ್ ಮುಂಚೆ ಯೋಚನೆ ಮಾಡ್ಬೇಕಾಯ್ತು ಬಾಲಗಣೇಶ. ಈಗ ಈ ಕೆಲಸನ ಹೇಗ್ ಬೇಗ ಮುಗಿಸ್ಬೇಕು ಅಂತ ಹೇಳಿ ಯೋಚನೆ ಮಾಡು. ಆದ್ರೆ ತಂದೆ. ಏನಾಯ್ತು ಪ್ರಭು, ನೀವ್ಯಾಕೆ ಇಷ್ಟೊಂದು ಬಾಧೆ ಪಡ್ತಾ ಇದ್ದೀರಾ? ಅಯ್ಯೋ ಮುಷುಕನೇ, ಮೂರ್ ಲೋಕಗಳಿಗೂ ಪ್ರಯಾಣ ಮಾಡ್ಬೇಕು, ಇದು ಸಾಧಾರಣ ಕಾರ್ಯ ಅಲ್ಲ. ತಂದೆ ನಾಳೆ ಬೆಳಿಗ್ಗೆ ಯಾಗ ಮಾಡ್ಬೇಕು ಅನ್ಕೊಂಡಿದ್ದಾರೆ. ಎರಡ್ ಮೂರ್ ದಿನ ಅಲ್ಲ, ನಾಳೆನೆ. ಹಾಗಾದ್ರೆ ಇವಾಗ ಏನ್ ಮಾಡೋದು? ಮುಷಿಕಾ, ಕೆಲಸ ಮುಗೀತಂತನೆ ತಿಳ್ಕೊ. ಓಂ ಪ್ರಕೃತಿ ಸ್ವರೂಪ ಸ್ವಾಹಾ ಸ್ವಾಹಾ. ಓಂ ಸೃಷ್ಟಿಯೇ ಸ್ವಾಹಾ. ಓಂ ಧರಾಯ ಸ್ವಾಹಾ. ಓಂ ಬ್ರಹ್ಮಂದೇ ಸ್ವಾಹಾ. ಓಂ ಅಂತರಿಕ್ಷೇ ಸ್ವಾಹಾ. ಮಹಾದೇವನೇ, ಇಲ್ಲಿಗೆ ನಿಮ್ಮ ಯಾಗ ಮುಗಿಯಿತು. ಮಹಾದೇವರೇ, ಕಡಿಮೆಯಾದ ಸಮಯದಲ್ಲಿ ಇಂಥ ಯಾಗವನ್ನು ನಡೆಸಿ ನೀವು ಅದ್ಭುತವಾದ ಶಕ್ತಿಯನ್ನು ಹೊಂದಿದ್ದೀರಾ. ನಮಗೂ ಆ ಶಕ್ತಿಯನ್ನು ಕೊಡಿಸಿದ್ದೀರಾ. ತಮಗೆ ಧನ್ಯವಾದಗಳು. ಗುರುಗಳೇ, ಈ ನಿಮ್ಮ ಕೃತಜ್ಞತೆಗಳು ನನಗೆ ಹೇಳಬೇಡಿ, ಎಲ್ಲ ಆ ಬಾಲಗಣೇಶನ್ಗೆ ಹೇಳಬೇಕು. ಈ ಕಮ್ಮಿ ಸಮಯದಲ್ಲಿ ಎಲ್ಲ ದೇವರು ದೇವತೆಗಳನ್ನೂ ಈ ಕಾರ್ಯಕ್ರಮಕ್ಕೆ ಇಲ್ಲಿ ಕರ್ಕೊಂಡು ಬಂದಿರೋದು ಹೇಗ್ ಸಾಧ್ಯ ಅಂತಲೇ ನನಗೆ ತುಂಬ ಆಶ್ಚರ್ಯವಾಗ್ತಾ ಇದೆ. ಬಾಲಗಣೇಶ, ಮಾಡೋಕ್ಕೆ ಆಗದಂಥ ಈ ಮಹಾ ಕಾರ್ಯಗಳನ್ನು ಹೇಗೆ ಮಾಡಿ ಮುಗಿಸ್ರಿ ಅಂತ ನಮಗೆ ಹೇಳ್ತೀರಾ? ತಂದೆ, ಈ ಕಾರ್ಯ ತುಂಬ ಕಷ್ಟವಾದದ್ದೇ, ಆದ್ರೆ ನೀವೇ ನನಗೆ ಈ ಕಾರ್ಯವನ್ನು ಸುಲಭ ಮಾಡಿಕೊಟ್ಟಿದ್ರಿ. ನಾನು ಸುಲಭ ಮಾಡದನ? ನನಗೆ ಅರ್ಥನೇ ಆಗ್ತಾ ಇಲ್ಲ ಮಗನೇ. ತಂದೆ, ನಾನು ಒಬ್ರೊಬ್ರನ್ನು ಹೋಗಿ ಕರೆದಿದ್ರೆ ಈ ಕಾರ್ಯ ಇಷ್ಟು ಬೇಗ ಮುಗಿತಾ ಇರ್ಲಿಲ್ಲ. ಯಾರು ಈ ಯಾಗಕ್ಕೆ ಬರೋಕೆ ಆಗ್ತಾನೆ ಇರ್ಲಿಲ್ಲ. ಒಬ್ರನ್ನಲ್ಲ, ಸುಮಾರು ಜನರನ್ನು ಕರೆಯಕ್ಕೆ ಆಗ್ತಿರ್ಲಿಲ್ಲ. ನಾನು ಇದ್ರ ಬಗ್ಗೆ ಆಲೋಚನೆ ಮಾಡಿ ನೋಡಿದೆ. ಆಗ ನನಗೊಂದು ವಿಷಯ ಹೊಳಿತು. ಮೂರ್ ಲೋಕದ ದೇವ ದೇವತೆಗಳು ನಿಮ್ಮ ಶರೀರದಲ್ಲೇ ಅಡಗಿದ್ದಾರಲ್ವಾ ತಂದೆ, ಅದರಿಂದ ಎಲ್ಲ ಆಮಂತ್ರಣೆ ನಿಮಗೆ ಯಾಕೆ ಅರ್ಪಿಸಬಾರದು ತಂದ್ಕೊಂಡೆ. ಈ ಯೋಚನೆ ಬಂದ ತಕ್ಷಣ ನಾನು ಮೂಷಿಕನು ನಿಮ್ಮನ್ನ ಪೂಜೆ ಮಾಡೋಕೆ ಶುರು ಮಾಡಿದ್ವಿ. ಎಲ್ಲ ಆಮಂತ್ರಣವನ್ನು ನಿಮಗೆ ಅರ್ಪಿಸಿದ್ವಿ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ.
ನಮ್ಮ ಈ ಪ್ರಯತ್ನದಿಂದ ಎಲ್ಲ ದೇವಿಯರಿಗೂ ದೇವತೆಗಳಿಗೂ ನಮ್ಮ ಆಮಂತ್ರಣ ಹೋಯಿತು. ಎಲ್ರು ಸಮಯಕ್ಕೆ ಸರಿಯಾಗಿ ಇಲ್ಲಿಗೆ ಬಂದ್ಬಿಟ್ರು. ನಿಮ್ಮ ಈ ಬುದ್ಧಿವಂತಕ್ಕೆ ಯಾರು ಸಾಟಿಯೇ ಇಲ್ಲ ಬಾಳಗಣೇಶ. ನಿಮ್ಮ ಈ ಅದ್ಭುತ ಕಾರ್ಯಕ್ಕೆ ನಮ್ಮ ಎಲ್ಲರ ಪರವಾಗಿ ಕೋಟಿ ನಮಸ್ಕಾರಗಳು. ಪ್ರಣಾಮಗಳು. ಬಾಲ್ ಗಣೇಶನಿಗೆ ಜಯ. ಬಾಲ್ ಗಣೇಶನಿಗೆ ಜಯ. ಬಾಲ್ ಗಣೇಶನಿಗೆ ಜಯ.